ರಾಜ್ಯದಲ್ಲಿ ನೂತನ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ 39 ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಪದ್ಧತಿ ಪ್ರಕಾರ ನೂತನ ಅಧ್ಯಕ್ಷರ ಘೋಷಣೆ ಆದ ತಕ್ಷಣವೇ ರಾಜ್ಯ ಕಾರ್ಯಕಾರಿಣಿ ಆಗುತ್ತೆ. ರಾಜ್ಯ ಕಾರ್ಯಕಾರಿಣಿ ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಮುಗಿದ ಮೇಲೆ ಒಂದು ವಾರದ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಾರ್ಯಕಾರಿಣಿಗಳನ್ನು ಮಾಡಬೇಕನ್ನಂತ ನಮ್ಮ ಪಕ್ಷದ ನಿಯಮಾನುಸಾರವಾಗಿ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಿಪ್ಪಣ್ಣ ಮಜ್ಜಿಗೆ ಅವರ ನೇತೃತ್ವದಲ್ಲಿ ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ನೂತನ ಕಾರ್ಯಕಾರಿಣಿಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕಾರಿಣಿಯನ್ನು ಇವತ್ತು ವಿಶೇಷವಾಗಿ ಆಗಮಿಸಲಿಕ್ಕೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಮತ್ತು ಬೆಳಗಾವಿ ಹಿಂದಿನ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆನ್ಕೆ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಲಿಕ್ಕೆ ರಾಜ್ಯದ ಕಡೆಯಿಂದ ವಿಶೇಷವಾಗಿ ಅವರು ಆಗಮಿಸಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಏನು ತಯಾರಿಗಳು ಸಿದ್ಧತೆಗಳನ್ನು ಮಾಡ್ಕೋಬೇಕು. ಇವತ್ತು ಮೋದಿಯವರ ಕನಸು ಏನಿದೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ಇಚ್ಛೆಯ ಪ್ರಕಾರ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥದ್ದು ಮತ್ತು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಯೋಜನೆಗಳನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ. ಹುಬ್ಳಿ ಧಾರವಾಡ, ಧಾರವಾಡ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಧಾರವಾಡ ಲೋಕಸಭಾ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಮಾನ್ಯ ತಿಪ್ಪಣ್ಣ ಮಜ್ಜಿಗೆಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕಾರಿಣಿಯಲ್ಲಿ ಲೋಕಸಭೆಯ ಮುಂದಿನ ಯೋಜನೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು, ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತರನ್ನು ಸಜ್ಜುಗೊಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಅದರ ಜೊತೆಗೆ ಒಂದು ಎರಡು ನಿರ್ಣಯಗಳನ್ನು ಕೂಡ ಅವರು ಮಂಡನೆ ಮಾಡಿಸ್ತಾ ಇದ್ದಾರೆ. ಅವನ್ನೆಲ್ಲವನ್ನು ತೆಗೆದುಕೊಂಡು ಇವತ್ತಿನ ಕಾರ್ಯಕಾರಿಣಿ ವಿಶೇಷ ಕಾರ್ಯಕಾರಿಣಿ ನಾವು ಕರೆದಿದ್ದೇವೆ. ಜಗದೀಶ್ ಶೆಟ್ಟರ್ ನಮ್ಮ ಬಿಜೆಪಿ ಕಾರ್ಯಕರ್ತ ಒಪ್ಕೊಂಡ್ರ ಸ್ಥಳೀಯ ಕಾರ್ಯಕರ್ತ ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರ್ಣಯ ಒಂದ್ಸಲ ಆಯ್ತಂದ್ರೆ ಅದಕ್ಕೆಲ್ಲರೂ ಕೂಡ ನಾವು ಒಗ್ಗೂಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂತ ಸಂಸ್ಕೃತಿಯನ್ನು ನಮ್ಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ಕಲಿಸಿದ್ದಾರೆ. ಹೀಗಾಗಿ ಯಾರೋ ಇವತ್ತು ಸೇರ್ಪಡೆ ಆಗಿದ್ದಾರೆ, ಆ ಸೇರ್ಪಡೆ ಆದ ತಕ್ಷಣ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾದರೂ ಸರ್ತೆಗೆ ಅವನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ದೂಗಿಸಿಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮದು ಒಂದೇ ಲಕ್ಷ್ಯ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳ ಮಾಡಬೇಕನ್ನುವಂಥ ಲಕ್ಷ್ಯ ಇಟ್ಕೊಂಡು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನು ಬಿಜೆಪಿ ಇನ್ನು ಶೆಟ್ಟರ್ ಮೇಲೆ ಮುನುಸು ಕಡಿಮೆ ಆಗಿಲ್ಲ, ಶೆಟ್ಟರ್ ಮನೆ ಯಾರು ಹೋಗಬಾರ್ದು ಅಂತ ಕಾರ್ಯಕರ್ತರಿಗೆ ವಾರ್ನಿಂಗ್ ಮಾಡ್ತಿದಾರಂತೆ. ನೋಡಿ, ಆ ರೀತಿಯಾದಂಥ ಎಲ್ಲ ಸುಳ್ಳು ಸುದ್ದಿಗಳು ಅವ್ನು ಯಾವೂ ಇಲ್ಲ. ಶೆಟ್ಟರ್ ನಮ್ಮ ಜೊತೆ ಭೇಟಿಯಾಗ್ಯಾರ, ನಾವು ಶೆಟ್ಟರ್ಗೆ ಭೇಟಿಯಾಗೀವಿ. ಜಗದೀಶ್ ಶೆಟ್ಟರು ನಾವು ಇಬ್ಬರು ಕೂಡ ಮೊನ್ನೆ ವಿಜೇಂದ್ರ ರ್ಯಾಲಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಾಗ ಮಾಡ್ಕೊಂಡೀವಿ. ಉಳಿದಂತೆ ಎಲ್ಲರೂ ಕೂಡ ನಾವೆಲ್ಲರೂ ಇದ್ದೀವಿ. ಯಾರು ಮನೆಗೆ ಹೋಗೋಕ್ಕೆ ಮಗಿಗೆ ಹೋಗೋಕ್ಕೆ ನಮ್ಮ ಮನೆಗೆ ಶೆಟ್ಟರ್ ಬರ್ಬೋದು, ಶೆಟ್ಟರ್ ಮನೆಗೆ ನಾನು ಹೋಗ್ತೀವಿ. ಇದಕ್ಕೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಯಾರು ಕೂಡ ಹಬ್ಬಿಸಬಾರ್ದು ಅಂತ ವಿನಂತಿ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ನೋಡಿ, ಈಗಾಗಲೇ ಲೋಕಸಭಾ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು, ದೆಹಲಿ ವರಿಷ್ಠರು, ಹೈಕಮಾಂಡ್ ನಮ್ಮದು ನಿರ್ಣಯವನ್ನು ತೆಗೆದುಕೊಳ್ತೈತಿ. ಇಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ ಪ್ರಹ್ಲಾದ್ ಜೋಶಿಯವರು ಕಳೆದ 4 ಅವಧಿಗಳಲ್ಲಿ ಭಾಳ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು ಅವರು ಇಲ್ಲೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಮತ್ತು ದೆಹಲಿಗೆ ನಡುವೆ ಒಬ್ಬ ಸಂಪರ್ಕ ಕೊಂಡಿಯಾಗಿ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಧಾರವಾಡ ಜಿಲ್ಲೆಗೆ ಕೂಡ ಭಾಳಷ್ಟು ಅಭಿವೃದ್ಧಿಗೆ ಏನು ಬೇಕಾಗಿತ್ತು ಕೇಂದ್ರದಿಂದ ಅನುದಾನವನ್ನು ತರಲಿಕ್ಕೆ ಹಿಡ್ಕೊಂಡು ಎಲ್ಲವರು ಕೂಡ ಮಾಡಿದ್ದಾರೆ. ಎಲ್ಲದೂ ಅಪೇಕ್ಷೆ ಇತ್ತು, ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ಯಾರ ಅನ್ನೋಂಥದ್ದನ್ನು ಪಕ್ಷ ಇಷ್ಟೆಲ್ಲ ಆದ್ಮೇಲೆ ಕೂಡ ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದ್ರೆ ಕಾಂಗ್ರೆಸ್ ಇದೇ 7 ತಾರೀಕಿಗೆ ದಿಲ್ಲಿ ಯಾತ್ರೆ ಮಾಡ್ತಾ ಇದೆ. ನೋಡಿ, ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಂಗಿಲ್ಲ. ಇವತ್ತು ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ಇಲ್ಲಿನೂ ಕೂಡ ಸಮಾವೇಶ ಮಾಡ್ತಾ ಇದ್ದಾರೆ. ಇವ್ರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ. ಇಲ್ಲಿರ್ತಕ್ಕಂಥ 200 ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಏನು 224 ಜನ ನಾವು ಒಟ್ಟು ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್, JDSನ ಎಲ್ಲ ಶಾಸಕರಿಗೆ ಅನ್ಯಾಯ ಮಾಡ್ತೀನಿ ಅಂತ ಅನುದಾನ ಕೊಟ್ಟಿಲ್ಲ. ನೀವು ಕಳೆದ 8 ಸರ್ಕಾರ ಬಂದ ಮೇಲೆ ಇವತ್ತು ಅನುದಾನಗಳನ್ನು ಕೂಡ ಕೊಡಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ತಲುಪಿರೋದು ಹೀನಾಯ ಪರಿಸ್ಥಿತಿಯನ್ನು ಇವತ್ತು ತಲುಪಿದ್ದೀವಿ. ಇವತ್ತು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದು ನಿಂತಿದೆ. ಇವತ್ತು ಏನಾಗ್ತಾ ಇವತ್ತು ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಮಾತಾಡಕತ್ತೀರಿ. ಎಲ್ಲ ಹಣವನ್ನು ಒಯ್ದು ನೀವು ಗ್ಯಾರಂಟಿಗೆ ಇಡುವ ಮುಖಾಂತರ ಅಭಿವೃದ್ಧಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಿಗನ್ನು ಪರಮ ಮಿತ್ರರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು ಅದು ಮುಖ್ಯಮಂತ್ರಿಗಳೇ ಕೊಡಬೇಕಾಗಿರ್ತಕ್ಕಂಥ ಹೇಳಿಕೆ, ಅದನ್ನು ತಾವು ಹೇಳಲಾರ್ದ ಇನ್ನೊಬ್ಬರ ಬಾಯಿಯಲ್ಲಿ ಹೇಳಿಸುವಂಥ ಪ್ರಯತ್ನ ಮಾಡಿ ಅವ್ರು ಹೇಳಿದ್ದಾರೆ. ಅವರು ಗ್ಯಾರಂಟಿಗಳು, ಸರ್ಕಾರ ನಮ್ಮ ಲೋಕಸಭೆ ಸೀಟ್ ಗೆಲ್ಲಿಲ್ಲ ಅಂದರೆ ಗ್ಯಾರಂಟಿ ಬಂದ್ ಹಾಕೋ ಅನ್ನೋದನ್ನು ನನಗಿರ್ತಕ್ಕಂಥ ಇನ್ಫಾರ್ಮೇಷನು ಇದು ಭಾಳ ಬೇಗನೆ ಬಂದ್ ಆಗಬೇಕಾಗಿತ್ತು. ಆದರೆ ಲೋಕಸಭೆ ಐತಿ, ಅಲ್ಲಿ ಮಟ್ಟ ನಡೆಸೋಣ, ಆಮೇಲೆ ಮುಂದೆ ನೋಡೋಣ ಅನ್ನೋಂಥದ್ದು ಐತಿ. ಯಾಕಂದರೆ ಇದು ಆರ್ಥಿಕ ದಿವಾಳಿತನವನ್ನು ತೆಗಿತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಭಾಳಷ್ಟು ಸಮಸ್ಯೆಗಳು ಮುಖ್ಯಮಂತ್ರಿಗಳ ಹಣಕಾಸು ಸಚಿವರಿಗೆ ಆಗ್ತಾ ಇದ್ದಾವೆ. ಆದರೆ ಇವತ್ತು ಹೇಳ್ಯಾರನ್ನು ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇರಬೇಕು ಅನ್ನುವಂಥದ್ದು ಐತಿ. ಆದರೆ ಅವ್ರ ಆಪ್ತ ವಲಯದಲ್ಲಿ ಕೇಳಿದಾಗ ಅನೇಕರು ಹೇಳ್ತಕ್ಕಂಥದ್ದು ಇದು ಸರಿ ಇಲ್ಲ, ಇದನ್ನು ಮುಗಿಸ್ಬೇಕು. ಅಭಿವೃದ್ಧಿ ಎಲ್ಲ ಶಾಸಕರದ್ದು ಒಂದೇ ಐತಿ, ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇತ್ತು. ಇವತ್ತು ಅಭಿವೃದ್ಧಿ ಕೆಲಸಗಳೆಲ್ಲ ಸ್ಥಗಿತಗೊಂಡವನ ಅಂತದನ್ನು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳ ಗಮನ ಕೂಡ ಬಂದಿರತಕ್ಕಂಥ ಸಂಗತಿ. ಕಾದ್ ನೋಡ್ರಿ ಏನೇನಾಗುತ್ತೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಿರೀಕ್ಷೆಯಲ್ಲಿದೆ.
ಲೋಕಸಭೆ ಆದ ತಕ್ಷಣ ರಾಜ್ಯದಲ್ಲಿ ಕೂಡ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳು. ನೋಡ್ರಿ, ಇವತ್ತು ರಾಜ್ಯದ ಜನತೆ ನಮಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕಂತ ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ 135 ಸೀಟುಗಳನ್ನು ಕೊಟ್ಟು ಒಳ್ಳೆಯ ಸರ್ಕಾರನ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ. ನಾವು ವಿರೋಧ ಪಕ್ಷವಾಗಿ, ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಸರ್ಕಾರದ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೀವಿ. ಅವರಲ್ಲೇ ಸಮಸ್ಯೆ ಬಂದರೆ ಅದಕ್ಕೆ ನಾವ್ಯಾರು ಕೂಡ ಕಾರಣರಲ್ಲ. ಏನಾಗುತ್ತೆ ನೋಡಿ, ನಾವು ಈಗಾಗಲೇ ಎಲ್ಲೆಲ್ಲಿ ಏನೇನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ನಿರ್ಣಯನೂ ಆಗುತ್ತೆ ಇಲ್ಲಿ, ಇವತ್ತು ನಮ್ಮ ರಾಜ್ಯ ಜಿಲ್ಲಾ ಕಾರ್ಯಕಾರಿಣಿಯಲ್ಲಿ ಮಾನ್ಯ ಅಧ್ಯಕ್ಷರ ನೇತೃತ್ವದ ನಿರ್ಣಯವನ್ನು ಕೂಡ ನಾವು ಮಂಡನೆ ಮಾಡ್ತೇವೆ. ಏನನ್ನು ಹೇಳ್ತೇವೆ, ದಿಲ್ಲಿಗೆ ಹೊಂಟ್ರ ಶಾಸಕರು ಏನು ಬೆಂಗಳೂರಿಗೆ ಹೋಗ್ತೀರಾ? ನಾವು ಎಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ. ಯಾವಾಗ ಮಾಡಬೇಕು ತಕ್ಕ ಸರಿಯಾದ ಸಂದರ್ಭದಲ್ಲಿ ಅವ್ನಿಗೆ ಏನು ಪ್ರೊಟೆಸ್ಟ್ ಮಾಡಬೇಕು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದು ನೋಡಿ, ಅವ್ರು ಹೇಳ್ತಾರ, ನಾ ಹೇಳಕ್ಕಿದ್ದಲ್ಲಿ ಕಾದು ನೋಡ್ರಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.